ನೀವು ಮಾತಾಡುವಾಗ ಬಳಸ್ತಕ್ಕಂಥ ಭಾಷೆ, ನಿಮಗೆ ಸ್ವಾತಂತ್ರ್ಯ ಇದೆ. ಯಾವ ಕೋರ್ಟ್ಗಳು ಕೂಡ ನಿಮಗೆ ಇದು ನಿಮಗೆ ವಾಕ್ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ನಿಮಗೆ ಅಸೆಂಬ್ಲಿನಲ್ಲಿ ವಾಕ್ ಸ್ವಾತಂತ್ರ್ಯ ಇದೆ ಪೂರ್ಣವಾಗಿ. ಅದು ಇಟ್ ಕೆನಾಟ್ ಬಿ ಕ್ವಶನ್ ಇನ್ ಎ ಕೋರ್ಟ್ ಆಫ್ ಲಾ. ವಾಟ್ ಎವರ್ ಸ್ಪೀಚ್ ಯು ಮೇಕ್ ಆನ್ ದಿ ಫ್ಲೋರ್ ಆಫ್ ದಿ ಹೌಸ್, ಇಟ್ ವಿಲ್ ನಾಟ್ ಬಿ ಕ್ವಶನ್ ಇನ್ ಎ ಕೋರ್ಟ್ ಆಫ್ ಲಾ. ಬಟ್ ಕೋರ್ಟ್ಗಳು ಕ್ವಶನ್ ಮಾಡದೇ ಇರ್ಬೋದು, ಜನತಾ ಕೋರ್ಟ್ಗಳಿದವಲ್ಲ. ಜನತಾ ಕೋರ್ಟ್ಗಳಿದವಲ್ಲ, ಅವು ಕ್ವಶನ್ ಮಾಡೇ ಮಾಡ್ತಾರಲ್ವಾ. ಹೌದಲ್ಲ, ಜನತಾ ಕೋರ್ಟ್ಗಳು ನಮ್ಮನ್ನ ಕ್ವಶನ್ ಮಾಡ್ತಾರೆ. ಅದರಿಂದ ಯು ಮಸ್ಟ್ ಬಿ ವೆರಿ ಕೇರ್ಫುಲ್ ಯೂಸಿಂಗ್ ಅವರ್ ಲ್ಯಾಂಗ್ವೇಜ್ ಸಾಧ್ಯವಾದ ಮಟ್ಟಿಗೆ. ಯಾಕೆಂದರೆ ಇತ್ತೀಚೆಗೆ ಜನ ಏನು ಮಾತಾಡ್ತಾರೆ ಅಂತಂದರೆ ಕ್ವಾಲಿಟಿ ಕಡಿಮೆ ಆಗಿದೆ ಅಂತ ಚರ್ಚೆ ಮಾಡ್ತಾರೆ. ಸದನದ ಗುಣಮಟ್ಟ ಕಡಿಮೆ ಆಗಿದೆ, ಚರ್ಚಾ ಗುಣಮಟ್ಟ ಕಡಿಮೆ ಆಗಿದೆ. ವಾರ್ ರೆಸ್ಪಾನ್ಸಿಬಲ್ ಫಾರ್ ದಟ್, ವಿ ಆರ್ ರೆಸ್ಪಾನ್ಸಿಬಲ್ ಫಾರ್ ದಟ್. ವಿ ಆರ್ ರೆಸ್ಪಾನ್ಸಿಬಲ್. ನಾವು ಇನ್ನೊಬ್ಬರ ಮೇಲೆ ಏನಾದ್ರು ದೂರ ಹೇಳಕ್ ದೂರ ಹೊರಿಸಕ್ಕಾಗಲ್ಲ. ಅವ್ರ ತಪ್ಪಿನಿಂದ ಹಿಂಗಾಗೋಯ್ತು ಅಂತ ಹೇಳಕ್ಕಾಗಲ್ಲ. ನಮ್ಮ ತಪ್ಪಿನಿಂದ ಚರ್ಚಾ ಗುಣಮಟ್ಟ ಮೇಲಕ್ಕೆ ಹೋಗ್ಬೇಕಾದ್ರೆ ನಮ್ಮ ಭಾಷೆ, ನಮ್ಮ ವಿಷಯ ತಜ್ಞತೆ, ನಮ್ಮ ತಯಾರಿ, ನಾವು ಕೊಡ್ತಕ್ಕಂಥ ಅಂಕಿಅಂಶಗಳು ಇವುಗಳ ಮೇಲೆ ಡಿಪೆಂಡ್ ಆಗ್ತದೆ. ಮತ್ತು ವಿಷಯ ಜನಪರವಾದಂಥ ವಿಷಯ ಆಗಿರ್ಬೇಕಾಗ್ತದೆ. ಈಗ ನಾವು ಗೋಪಾಲ್ಗೌಡರನ್ನು ಯಾಕೆ ನೆನೆಸ್ಕೋತೀವಿ? ಗೋಪಾಲ್ಗೌಡರು ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗಿದ್ದರು ಅಂತ ನೆನೆಸ್ಕೋತೀವಿ. ಕಾರಣ ಯಾಕಪ್ಪ ಅಂತಂದರೆ ಅವ್ರು ಜನಪರವಾಗಿದ್ದರು, ಮತ್ತು ಅವರೇನು ರೂಲಿಂಗ್ ಪಾರ್ಟಿಲಿ ಇರಲಿಲ್ಲ, ಯಾವಾಗಲೂ ವಿರೋಧ ಪಕ್ಷದಲ್ಲೇ ಇದ್ದರು. ಇಬ್ಬರು ಮೂರು ಜನ ಗೆದ್ದಿರೋ ಸೋಷಲಿಸ್ಟ್ ಪಾರ್ಟಿನಲ್ಲಿ ಅವರು ಮಂಗಳೂರವರೇ, ನಿಮ್ಮ ನಿಮ್ಮ ಜಿಲ್ಲೆಯವರೇ. ಅವ್ರು ನೆನ್ಕೋತೀವಿ, ಯಾಕೆ ನೆನ್ಕೋತೀವಿ? ಗೋಪಾಲ್ಗೌಡರನ್ನ ಯಾಕೆ ನೆನ್ಕೋತೀವಿ? ಏನು ಗೋಪಾಲ್ಗೌಡರು ಭಾಳ ಓದ್ದವರೇನಾಗಿರಲಿಲ್ಲ, ಆದರೆ ಒಳ್ಳೆ ಪಾರ್ಲಿಮೆಂಟೇರಿಯನ್ ಆಗಿದ್ದರು. ಆಮೇಲೆ ಯಾವಾಗಲೂ ವಿಷಯಗಳನ್ನು ಗಂಭೀರವಾಗಿ ಗಹನವಾಗಿ ಇರಬೇಕಾಗಿಲ್ಲ ಎಂ ಎಲ್ ಎಗಳು, ಸ್ವಲ್ಪ ಆಸೆ ಮಿಶ್ರಿತವಾಗಿರತಕ್ಕಂಥದ್ದು ಭಾಳ ಒಳ್ಳೆಯದು. ನಾನು ಭಾಳ ಗಂಭೀರವಾದ ವಿಚಾರ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಅದರಿಂದ ನಾನು ಗಂಭೀರವಾಗಿರೋದು ನಾಟ್ ನೆಸರಿ. ಆಸೆ ಮಿಶ್ರಿತವಾಗಿರಬೇಕು. ಭಾಳ ಗಂಭೀರತೆ ಉಂಟಾದಾಗ ಅದನ್ನು ತಿಳಿಗೊಳಿಸ್ತಕ್ಕಂಥ ಶಕ್ತಿ ಇರಬೇಕು. ಒಬ್ಬ ಪಾರ್ಲಿಮೆಂಟೇರಿಯನ್ಗೆ ಇವೆಲ್ಲ ಲಕ್ಷಣಗಳು ಕೂಡ ಇರಬೇಕಾಗ್ತದೆ. ಸೊ ಇದನ್ನು ನೀವು ಮಾಡಬೇಕು. ನಾನು ಇದನ್ನು ಎಲ್ಲ ವಿದ್ಯಾರ್ಥಿಗಳು ಅಂತೇಳಿ ಪಾಠ ಮಾಡ್ತಾ ಇಲ್ಲ ಇದನ್ನು. ನಾನು ನಿಮಗೆಲ್ಲ ಗೊತ್ತಿದೆ, ಗೊತ್ತಿರೋದನ್ನೇ ಒಂದ್ಸರಿ. ಕೆಲವರಿಗೆ ಗೊತ್ತಿಲ್ಲದೆ ಇರ್ಬೋದು, ಕೆಲವರಿಗೆ ಗೊತ್ತಿರಬಹುದು, ಆದರೂ ನನ್ನ ಅನುಭವದಿಂದ ಕೆಲವು ಮಾತುಗಳನ್ನು ನಿಮ್ಮ ಮುಂದೆ ಹೇಳ್ತಾ ಇದ್ದೆ. ನಾನು ಎರಡು ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೀನಿ, ಎರಡು ಸಾರಿ ಮುಖ್ಯಮಂತ್ರಿ, ಎರಡನೇ ಸಾರಿ ಮುಖ್ಯಮಂತ್ರಿ ಆಗಿದ್ದೀನಿ. ಆ ಅನುಭವದಿಂದ 4 ವರ್ಷ ಹಿಂದೆ ಮುಖ್ಯಮಂತ್ರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ, ಮತ್ತೆ 5 ವರ್ಷ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದೆ, 5 ವರ್ಷ ಮುಖ್ಯಮಂತ್ರಿ ಆಗಿದೆ. ಈಗ ಮತ್ತೆ ಅವಕಾಶ ಕೊಟ್ಟವರೆ ಜನ. ನನ್ನ ಅನುಭವದಿಂದ ಈ ಮಾತುಗಳನ್ನು ಹೇಳ್ತಾ ಇದ್ದೆ. ಸ್ವಲ್ಪ ಮಾತು, ನನ್ನ ಮಾತು ಯಾವಾಗಲೂ ಒರಟಾಗಿರ್ತದೆ, ಆದರೆ
ಅದರಲ್ಲಿ ಸತ್ಯ ಇರ್ತದೆ. ಪ್ರಾಮಾಣಿಕತೆಯೂ ಕೂಡ ಇರಬೇಕು. ನೀವು ಮಾತಾಡುವಾಗ ಪ್ರಾಮಾಣಿಕತೆ ಇರಬೇಕು. ಯಾವುದೇ ವಿಷಯ ಮಂಡಿಸುವಾಗ ಪ್ರಾಮಾಣಿಕತೆ ಇರಬೇಕು. ಬಹುಶಃ ಇಷ್ಟನ್ನ ನೀವು ಅಭ್ಯಾಸ ಮಾಡ್ಕೊಂಡ್ರೆ ಮೊದಲನೇ ಐದು ವರ್ಷದಲ್ಲಿ ಇವೆಲ್ಲ ಅಭ್ಯಾಸ ಮಾಡ್ಕೊಂಡ್ರೆ